ಎಲ್ರಿಗೂ ನಮಸ್ಕಾರ ಪ್ರೀಮನೆ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಜಾಸ್ತಿ ತಡ ಮಾಡೋದು ಬಿಡ ಬೇಗ ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆನ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಕಡಿಮೆ ವಿಶ್ವಾಸನೀಯತೆಯೊಂದಿಗೆ ಜಾಲ ಬಂದದ ಟೋಪೊಲಜಿಯನ್ನು ಗುರುತಿಸಿ ಅಂತ ಇದೆ ಕಡಿಮೆ ವಿಶ್ವಾಸನೀಯತೆಯೊಂದಿಗೆ ಜಾಲಬಂಧದ ಬಂದ ಟೋಪೋಲಜಿಯನ್ನು ಗುರುತಿಸಿ ಅಂತ ಇದೆ ಆಪ್ಷನ್ ಎ ಉಂಗುರ ಆಪ್ಷನ್ ಬಿ ನಕ್ಷತ್ರ ಆಪ್ಷನ್ ಸಿ ಆಪ್ಷನ್ ಡಿ ಸಂಕರ್ ಅಥವಾ ಹೈಬ್ರಿಡ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಆಪ್ಷನ್ ಬಿ ನಕ್ಷತ್ರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ಎಂಎನ್ ಅಂದ್ರೆ ಮ್ಯಾನ್ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್ ಏನಿದೆ ಇದರ ಒಂದು ಮುಖ್ಯ ಗುಣಲಕ್ಷಣಗಳು ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಗಿಂತಲೂ ವಿಸ್ತಾರವಾದ ಭೌಗೋಳಿಕ ಕ್ಷೇತ್ರವನ್ನು ಒಳಗೊಳ್ಳುವುದು ಆಪ್ಷನ್ ಬಿ ಕಾರ್ಯಾಚರಣೆಯ ವೇಗವು ಲ್ಯಾನ್ ಗೆ ಅತ್ಯಂತ ಸಮೀಪವಾಗಿದೆ ಆಪ್ಷನ್ ಸಿ ಒಂದು ನಗರದಲ್ಲಿ ಸ್ಥಾಪಿತವಾದ ಲ್ಯಾನ್ಗಳ ಅಂತರ್ಜೋಡಣೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ನೋಡಿ ಐದು ಮೂಲಭೂತ ಜಾಲಬಂಧ ಟೋಪೋಲಜಿಗಳೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ನಾನು ಮುಂದಿನ ಪ್ರಶ್ನೆಗಳಲ್ಲಿ ಆಯ್ಕೆಯನ್ನು ಓದೋದಕ್ಕೆ ಹೋಗೋದಿಲ್ಲ ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಹೋಗ್ತೀನಿ ಸೊ ಐದು ಮೂಲಭೂತ ಜಾಲಬಂಧ ಟೋಪೋಲಜಿಗಳು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಬಸ್ ಸ್ಟಾರ್ ಟೋಕನ್ ರಿಂಗ್ ಟಿ ಮತ್ತು ಮೆಶ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಸೊ ಇದೇನಾಗಿದೆ ಐದು ಮೂಲಭೂತ ಜಾಲಬಂಧ ಟೋಪೋಲಜಿ ಆಗಿರೋ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ಎಂ ಎಸ್ ವರ್ಡ್ ಪಠ್ಯ ಆಯ್ಕೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಅನ್ನೋದನ್ನ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಏನಿದೆ ಪೂರ್ತಿ ದಾಖಲೆಯನ್ನ ಆಯ್ಕೆ ಮಾಡೋದಕ್ಕೆ ಕಂಟ್ರೋಲ್ ಪ್ಲಸ್ ಇ ಅನ್ನ ಒತ್ತೋದು ಅನ್ನೋದೇನಿದೆ ಇದು ಕಂಪ್ಲೀಟ್ ಆಗಿ ರಾಂಗ್ ಆಗಿರುವಂತಹ ಸ್ಟೇಟ್ಮೆಂಟ್ ಪೂರ್ತಿ ದಾಖಲೆಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು ಯಾವುದೇ ಒಂದು ಇನ್ಫರ್ಮೇಶನ್ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಏನ ಪ್ರೆಸ್ ಮಾಡ್ತೀವಿ ಕಂಟ್ರೋಲ್ ಪ್ಲಸ್ ಎ ಅನ್ನೋದನ್ನ ನಾವು ಪ್ರೆಸ್ ಮಾಡ್ತೀವಿ ಸೊ ಕಂಟ್ರೋಲ್ ಪ್ಲಸ್ ಇ ಅನ್ನೋದು ಇಲ್ಲಿ ರಾಂಗ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಐದನೇ ಪ್ರಶ್ನೆ ನೋಡಿ ಎಮ್ ಎಸ್ ವರ್ಡ್ ನಲ್ಲಿ ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್ಗಳು ಗಳು ಇದಕ್ಕೆ ಸಂಬಂಧಿಸಿದೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಓರಿಯಂಟೇಷನ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆರನೇ ಪ್ರಶ್ನೆ ನೋಡಿ ಎಮ್ ಎಸ್ ವರ್ಡ್ನಲ್ಲಿ ಕಂಡಿಕೆ ಫಾರ್ಮ್ಯಾಟಿಂಗ್ ಬದಲಾವಣೆಗಳೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ ಎ ಇಂಡೆಂಟಿಂಗ್ ಆಪ್ಷನ್ ಬಿ ಜಸ್ಟಿಫೈಯಿಂಗ್ ಆಪ್ಷನ್ ಸಿ ನಂಬರಿಂಗ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸೊ ಆಪ್ಷನ್ ಡಿ ಮೇಲಿನ ಎಲ್ಲವೋ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಏಳನೇ ಪ್ರಶ್ನೆ ನೋಡಿ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಏ ನೋಡಿ ವರ್ಲ್ಡ್ ವೈಡ್ ವೆಬ್ ಈಕ್ವಲ್ ಸ್ಟೀಮ್ ಬೆರ್ನರ್ಸ್ ಲೀ ಅಂತ ಇದೆ ಆಪ್ಷನ್ ಬಿ ಸಿ ಭಾಷೆ ಡೆನಿಸ್ ರಿಚಿ ಅಂತ ಕೊಟ್ಟಿದ್ದಾರೆ ಸಿ ಪ್ಲಸ್ ಪ್ಲಸ್ ಭಾಷೆ ಜರ್ನೆ ಸ್ಟ್ರೌ ಸ್ಟ್ರಪ್ ಅಂತ ಹೇಳಿಬಿಟ್ಟು ಈ ಮೇಲಿನ ಜೋಡಿಗಳಲ್ಲಿ ಯಾವುದು ಸರಿ ಹೊಂದುವುದು ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಡಿ ಏನಿದೆ ಎ ಬಿ ಮತ್ತು ಸಿ ಎಲ್ಲವೂ ಕೂಡ ಸರಿ ಹೊಂದುತ್ತೆ ವರ್ಲ್ಡ್ ವೈಡ್ ವೆಬ್ ಅನ್ನ ಇನ್ವೆಂಟ್ ಮಾಡಿರೋದು ಟೀಮ್ ಬರ್ನರ್ಸ್ ಸಿ ಭಾಷೆ ಡೆನಿಸ್ ರಿಚಿ ಹಾಗೆ ಸಿ ಪ್ಲಸ್ ಪ್ಲಸ್ ಭಾಷೆ ಸ್ಟ್ರೌ ಸ್ಟ್ರಪ್ ಅನ್ನೋದೇನಿದೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಕೆಳಗಿನ ಜೋಡಿಗಳಲ್ಲಿ ಶಿಷ್ಟ ಒಪ್ಪಂದದ ಕರಾರುಗಳನ್ನು ಅವುಗಳ ವಿಸ್ತರಣೆಯೊಂದಿಗೆ ನೀಡಲಾಗಿದೆ ಅಂತ ಇದೆ ಸೊ ಇದರಲ್ಲಿ ಯಾವುದು ಸರಿ ಹೋಗುತ್ತೆ ಸರಿ ಹೋಗುವುದಿಲ್ಲ ಅನ್ನೋದು ಸೊ ಟಿಸಿ ಅಥವಾ ಐ ಪಿ ಸೊ ಇಲ್ಲಿ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತರ್ಜಾಲ ಪ್ರೋಟೋಕಾಲ್ ಅಂತ ಇದೆ ಎಫ್ ಟಿ ಪಿ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಎಸ್ ಎಂ ಟಿ ಪಿ ಸಿಂಪಲ್ ಮಷಿನ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಹೆಚ್ ಟಿ ಟಿ ಪಿ ಹೈಪರ್ ಟೆಕ್ಸ್ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಇದೆ ಸೊ ಇದರಲ್ಲಿ ಯಾವ ಜೋಡಿ ಸರಿಯಾ ಹೊಂದುವುದು ಹಾಗೆ ಕೊಟ್ಟಿರುವ ಸಂಕೇತಗಳ ಮೂಲಕ ಇದನ್ನು ನಾವು ಆರಿಸಿ ಬರೀಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ಸಿ ಏನಿದೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಎ ಬಿ ಮತ್ತು ಡಿ ಸರಿಯಾಗಿದೆ ಅಂತ ಏನು ಇಲ್ಲಿ ಟಿ ಸಿ ಪಿ ಐ ಪಿ ಅಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಹಾಗೆಯೇ ಬಿ ನೋಡಿ ಎಫ್ ಟಿ ಪಿ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಮತ್ತೆ ಡಿ ಏನಿದೆ ಎಚ್ ಟಿ ಟಿ ಪಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದರಲ್ಲಿ ಈ ಮೂರು ಮಾತ್ರ ಸರಿ ಹೋಗುತ್ತೆ ಎಸ್ ಎಂ ಟಿ ಪಿ ಏನಿದೆ ಇದರಲ್ಲಿ ಕಂಪ್ಲೀಟ್ ಆಗಿ ರಾಂಗ್ ಕೊಟ್ಟಿದ್ದಾರೆ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಒಂಬತ್ತನೇದು ನೋಡಿ ಕೆಳಗಿನವುಗಳಲ್ಲಿ ಯಾವ ಮಾಧ್ಯಮವು ಬೆಳಕನ್ನು ಸಂವಹನ ಮಾಧ್ಯಮವನ್ನಾಗಿ ಮಾಡುತ್ತದೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಏನಿದೆ ದ್ಯುತಿ ತಂತು ಕೇಬಲ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಸಿ ದ್ಯುತಿ ತಂತು ಕೇಬಲ್ ಇದಕ್ಕೆ ಸರಿಯಾದ ಆನ್ಸರ್ ಇಲ್ಲಿ ಹತ್ತನೇ ಪ್ರಶ್ನೆ ನುಡಿ ಎಂಬ ತಂತ್ರಾಂಶವು ಡ್ಯಾಶ್ ಅಂತ ಕೇಳಿದ್ದಾರೆ ನುಡಿ ಅಂತಕ್ಕಂತಹ ಒಂದು ತಂತ್ರಾಂಶವನ್ನು ಕನ್ನಡ ಗಣಕ ಪರಿಷತ್ತಿನ ಒಡೆತನದ ಮತ್ತು ಉಚಿತ ಬೆಲೆಯಲ್ಲಿ ಹಂಚಿಕೆಯಾಗಿರುವಂಥದ್ದು ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂತ ಕೇಳಿದರೆ ಯಾವುದು ಇನ್ಪುಟ್ ಸಾಧನವಲ್ಲ ಅನ್ನುವಂಥದ್ದು ಸೊ ಇಲ್ಲಿ ಪ್ರೊಜೆಕ್ಟರ್ ಅಂತಕ್ಕಂಥದ್ದು ಏನಿದೆ ಇನ್ಪುಟ್ ಸಾಧನ ಅಲ್ಲ ಇನ್ಪುಟ್ ಡಿವೈಸ್ ಅಲ್ಲ ಪ್ರೊಜೆಕ್ಟರ್ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಹನ್ನೆರಡನೇ ಪ್ರಶ್ನೆ ಎಂ ಎಸ್ ವರ್ಡ್ ನ ರೂಲರ್ ನಲ್ಲಿ ಕೆಳಗಿನ ಯಾವ ಆಯ್ಕೆಯು ಲಭ್ಯವಿಲ್ಲ ಅಂತಕ್ಕಂಥದ್ದು ಸೊ ಯಾವ ಒಂದು ಆಯ್ಕೆ ಲಭ್ಯ ಆಗೋದಿಲ್ಲ ಎಂ ಎಸ್ ವರ್ಡ್ ನ ರೂಲರ್ ನಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಸಿ ಕೇಂದ್ರ ಇಂಡೆಂಟ್ ಏನಿದೆ ಸರಿಯಾದ ಆನ್ಸರ್ ಆಗಿದೆ ಕೇಂದ್ರ ಇಂಡೆಂಟ್ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅಂತಕ್ಕಂಥದ್ದು ನಾವು ಹೇಳಬೇಕಾಗುತ್ತೆ ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಎ ಬಿ ಸಿ ಮತ್ತು ಡಿ ಅಂದ್ರೆ ನೋಡಿ ಏನಂತ ಕೊಟ್ಟಿದ್ದಾರೆ ಎಂ ವರ್ಡ್ ನಲ್ಲಿ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ನ ಮೇಲೆ ಲಭ್ಯವಾಗುವ ಫಾಂಟ್ ಗಾತ್ರ ಸಾಧನ ಕಿರಿಯ ಮತ್ತು ಹಿರಿಯ ಫಾಂಟ್ಗಳು ಎಂಟು ಮತ್ತು ಎಪ್ಪತ್ತ ಎರಡಾಗಿರುತ್ತೆ ಆಗಿರುತ್ತೆ ಇದು ಕರೆಕ್ಟ್ ಆಗಿರುವಂಥದ್ದು ಸೊ ಬಿ ನೋಡಿ ಎಮ್ ಎಸ್ ವರ್ಡ್ನಲ್ಲಿ ವ್ಯಾಕರಣ ದೋಷಗಳು ಕೆಂಪು ಬಣ್ಣದ ಜಿಕ್ಸಾಕ್ ಗೆರೆ ಎಳೆದ ನಮೂನೆಯಲ್ಲಿ ತೋರಲ್ಪಡ್ತದೆ ಇದು ಕೂಡ ಕರೆಕ್ಟ್ ಆಗಿರುತ್ತೆ ಹಾಗೆಯೇ ಸಿ ನೋಡಿ ಒಂದು ದಾಖಲೆಯಲ್ಲಿ ಪೇಜ್ ಬ್ರೇಕನ್ನು ಸೇರಿಸುವ ಶಾರ್ಟ್ ಕಟ್ ಅಂತ ಹೇಳಿದರೆ ಕಂಟ್ರೋಲ್ ಪ್ಲಸ್ ಎಂಟರ್ ಅನ್ನೋದು ಸರಿಯಾಗಿದೆ ಆಪ್ಷನ್ ಡಿ ನೋಡಿ ಎಮ್ ಎಸ್ ವರ್ಡ್ನಲ್ಲಿ ಸ್ಪೆಲ್ ಚೆಕ್ ಸ್ಪೆಲ್ಲಿಂಗನ್ನು ಚೆಕ್ ಮಾಡೋದಕ್ಕೋಸ್ಕರ ಬಳಸುವಂತಹ ಒಂದು ಶಾರ್ಟ್ಕಟ್ ಕೀ ಯಾವುದು ಎಫ್ ಸವೆನ್ ಅನ್ನೋದು ಸೊ ಇದು ಎಲ್ಲವೂ ಕೂಡ ಆಗಿರೋದ್ರಿಂದ ಆಪ್ಷನ್ ಡಿ ಎ ಬಿ ಸಿ ಮತ್ತು ಡಿ ಅನ್ನೋದು ಸರಿಯಾದಂತಹ ಆಗಿರುತ್ತೆ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ನೋಡಿಲಿ ಮೈಕ್ರೋಸಾಫ್ಟ್ ವಿಂಡೋಸ್ನಲ್ಲಿ ಈ ಕೆಳಗಿನ ಶ್ರೇಣಿಗಳನ್ನು ಪರಿಗಣಿಸಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಏನಿದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಡಿ ಬಿ ಎ ಸಿ ಅನ್ನೋದು ಸರಿಯಾದಂತಹ ಉತ್ತರ ಅಂದರೆ ಇವು ಅವುಗಳ ಬಿಡುಗಡೆಯಾದ ಕ್ರಮಾನುಗತಿಯಲ್ಲಿ ಇವುಗಳನ್ನ ಜೋಡಿಸಿ ಅಂತ ಇದೆ ಸೊ ಫಸ್ಟ್ ಯಾವುದು ಬಿಡುಗಡೆ ಆಗಿರುವಂಥದ್ದು ಡಿ ಅಂತ ಇದೆ ವಿಂಡೋಸ್ ಎಂ ಇ ಸೊ ನೆಕ್ಸ್ಟ್ ಬಿ ಅಂತ ಇದೆ ಬಿ ಏನಿದೆ ಇಲ್ಲಿ ವಿಂಡೋಸ್ ಎಕ್ಸ್ ಪಿ ಅಂತ ಇದೆ ಸೊ ನೆಕ್ಸ್ಟ್ ಎ ಅಂತ ಇದೆ ವಿಂಡೋಸ್ ವಿಸ್ಟಾ ಅಂತ ಇದೆ ನೆಕ್ಸ್ಟ್ ಸಿ ವಿಂಡೋಸ್ ಎಕ್ಸ್ ವಿಂಡೋಸ್ ಸೆವೆನ್ ಸೊ ಈ ರೀತಿಯಾದಂತಹ ಒಂದು ಇಳಿಕೆ ಕ್ರಮದಲ್ಲಿ ಈ ರೀತಿಯಾದಂತಹ ಒಂದು ಕ್ರಮಾನುಗತಿಯಲ್ಲಿ ಬ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೋಡಿ ಇಲ್ಲಿ ದ್ಯುತಿ ಸಂಗ್ರಹಣಾ ಸಾಧನಗಳು ಮಾಹಿತಿಯನ್ನ ಇದರ ಮೇಲೆ ಸಂಗ್ರಹಿಸುತ್ತದೆ ಅಂತ ಇದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಒಂದು ಪ್ರತಿಫಲಿಸುವ ಮೇಲ್ಮೈ ಇದರಿಂದಾಗಿ ಅದು ಲೇಸರ್ ಬೆಳಕಿನ ಬಿಂಬದಿಂದ ಓದಲ್ಪಡುತ್ತದೆ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಪವರ್ ಪಾಯಿಂಟ್ ವ್ಯೂ ಅಲ್ಲ ಆಪ್ಷನ್ ಎ ಸ್ಲೈಡ್ ಶೋ ವ್ಯೂ ಆಪ್ಷನ್ ಬಿ ಸ್ಲೈಡ್ ವ್ಯೂ ಆಪ್ಷನ್ ಸಿ ಪ್ರೆಸೆಂಟೇಷನ್ ವ್ಯೂ ಆಪ್ಷನ್ ಡಿ ಔಟ್ಲೈನ್ ವ್ಯೂ ಸೊ ಆಪ್ಷನ್ ಡಿ ಔಟ್ಲೈನ್ ವ್ಯೂ ಅನ್ನೋದೇನಿದೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಬರ್ತಕ್ಕಂತಹ ವ್ಯೂ ಅಲ್ಲ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಹದಿನೇಳನೇ ಪ್ರಶ್ನೆ ನೋಡಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಎರಡೂ ರೀತಿಯ ಶಬ್ದದ ಪರಿಣಾಮಗಳ ಕಡತಗಳನ್ನು ನಿರೂಪಣೆಗೆ ಸೇರಿಸಬಹುದಾಗಿದೆ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಆಪ್ಷನ್ ಡಿ ಏನಿದೆ ಡಬ್ಲ್ಯೂ ಎ ವಿ ಆ್ಯಂಡ್ ಡಾಟ್ ಮಿಡ್ ಫೈಲ್ಸ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆ ನೋಡಿ ಇಲ್ಲಿ ಎಮ್ ಎಸ್ ವರ್ಡ್ಗಾಗಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಎ ಬಿ ಮತ್ತು ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಮೂರು ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು ಒಂದು ವರ್ಡ್ ದಾಖಲೆಯನ್ನು ಉಳಿಸಲು ಬಳಸಲಾಗುವ ಶಾರ್ಟ್ ಕಟ್ ಕಿ ಅಂತಂದರೆ ಕಂಟ್ರೋಲ್ ಪ್ಲಸ್ ಎಸ್ ಅಂತಂದರೆ ಸೇವ್ ಮಾಡೋದಕ್ಕೆ ಕಂಟ್ರೋಲ್ ಪ್ಲಸ್ ಎಸ್ ಅನ್ನೋಂಥದ್ದನ್ನು ನೆಕ್ಸ್ಟು ಬಿ ಏನಿದೆ ಎಂ ಎಸ್ ವೋರ್ಡ್ ನಲ್ಲಿ ತಪ್ಪಾದ ಫಾಂಟ್ ಆಗಿ ಬಳಕೆಯಾಗಿರುವುದೆಂದರೆ ಏರಿಯಲ್ ಆಪ್ಷನ್ ಸಿ ಎಂ ಎಸ್ ವರ್ಡ್ ನಲ್ಲಿ ತಪ್ಪಾದ ಎಡ ಅಂಚು ಇರುವುದು ಒನ್ ಪಾಯಿಂಟ್ ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಸೊ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ನೋಡಿ ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳ ಪ್ರಮುಖ ಘಟಕಗಳೆಂದರೆ ನಿರ್ವಾತ ನಳಿಕೆಗಳು ಅಂತ ಇದೆ ಸೊ ಬಿ ನೋಡಿ ಮೂರನೇ ತಲೆಮಾರು ಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಕೆಯಾಗುವ ಮುಖ್ಯ ವಿದ್ಯುದೀಯ ಘಟಕಗಳೆಂದರೆ ಸಮಗ್ರ ಮಂಡಲಗಳು ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ ಕೊಟ್ಟಿರುವ ಆಯ್ಕೆಗಳ ಮುಖಾಂತರ ಏನು ಮಾಡಬೇಕಾಗತ್ತೆ ಸರಿ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕು ಆಪ್ಷನ್ ಬಿ ಮಾತ್ರ ಸೊ ಇಲ್ಲಿ ಆಪ್ಷನ್ ಬಿ ಏನಿದೆ ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಕೆಯಾಗ್ತಕ್ಕಂತಹ ಮುಖ್ಯ ವಿದ್ಯುದೀಯ ಘಟಕ ಅಂತ ಹೇಳಿದರೆ ಸಮಗ್ರ ಮಂಡಲ ಅನ್ನೋದು ಮಾತ್ರ ಸರಿಯಾಗಿರುವಂಥದ್ದು ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಎಂ ಎಸ್ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ನಿರೂಪಣೆಯ ಅವಧಿಯಲ್ಲಿ ಒಂದರ ನಂತರ ಮತ್ತೊಂದು ಹೈಪರ್ ಲಿಂಕ್ಗಳನ್ನು ಹೇಗೆ ಆಯ್ಕೆ ಮಾಡಬಹುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಟ್ಯಾಬ್ನ ಮುಖಾಂತರ ನಾವು ಹೈಪರ್ ಲಿಂಕ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಬೋದು ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಸರತಿಯ ತಂತ್ರನದ ಹೆಸರಿನೊಂದಿಗೆ ಅದರ ಪ್ರಕ್ರಿಯೆ ವಿಧಾನವನ್ನು ಹೊಂದಿಸಿರಿ ಅಂತ ಇದೆ ಸರತಿಯ ತಂತ್ರನ ಪಟ್ಟಿ ಒಂದು ಪಟ್ಟಿ ಎರಡರಲ್ಲಿ ಪ್ರಕ್ರಿಯೆ ವಿಧಾನ ಅಂತ ಕೊಟ್ಟಿದ್ದಾರೆ

ಸೊ ಇಲ್ಲಿ ಗಾರ್ಬೇಜ್ ಇನ್ ಗಾರ್ಬೇಜ್ ಗಾರ್ಬೇಜ್ ಔಟ್ ಅನ್ನೋದು ಮೂರನೇದಕ್ಕೆ ಸರಿಯಾಗಿದೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಒಂದು ಖಾಲಿ ಚೆಕ್ ಅಥವಾ ಬ್ಯಾಂಕ್ನ ಡಿಮ್ಯಾಂಡ್ ಡ್ರಾಫ್ಟ್ ಮೇಲೆ ಕೆಲವು ವೈಶಿಷ್ಟ್ಯಗಳು ಮತ್ತು ಸಂಖ್ಯೆಗಳನ್ನು ವಿಶೇಷ ರೀತಿಯಲ್ಲಿ ಮುದ್ರಿಸಲಾಗಿದೆ ಈ ಕೆಳಗಿನ ಯಾವ ತಂತ್ರವನ್ನು ಬಳಸಿ ಈ ವೈಶಿಷ್ಟ್ಯವನ್ನು ಮತ್ತು ಸಂಖ್ಯೆಗಳನ್ನು ಓದಬಹುದು ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಏನಿದೆ ಎಂ ಐ ಸಿ ಆರ್ ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ನ ಮುಖಾಂತರ ನಾವು ಏನು ಮಾಡಬಹುದು ಓದಬಹುದು ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತ್ ಪ್ರಶ್ನೆ ನೋಡಿಲಿ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಅಂತ ನಾನು ಮೊದಲಿಗೆ ಇಲ್ಲಿ ಆನ್ಸರ್ನ ಹೇಳ್ಬಿಡ್ತೀನಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಸೊ ಕ್ಲಿಪ್ ಬೋರ್ಡ್ ಅನ್ನೋವಂಥದ್ದು ನಾಲ್ಕನೇದಕ್ಕೆ ಬರುತ್ತೆ ನಕಲಾದ ವಿಷಯಗಳನ್ನ ತಡೆ ಹಿಡಿಯುವುದು ಅಂತ ಕ್ಲಿಪ್ ಬೋರ್ಡ್ ಅನ್ನೋದು ಇಲ್ಲಿ ನಾಲ್ಕನೇದಕ್ಕೆ ಬರುತ್ತೆ ಇನ್ನು ಎರಡನೇದು ಅಂಟಿಸುವ ಆಯ್ಕೆಗಳಲ್ಲಿ ಒಂದು ಅಂತಕ್ಕಂಥದ್ದು ಆಕಾರದ ಫಾರ್ಮೆಟಿಂಗ್ ಇಡುವಿಕೆ ಒಂದಕ್ಕೆ ಬರುತ್ತೆ ಇನ್ನು ಮೂರನೇದು ಹುಡುಕು ಮತ್ತು ಇರಿಸು ಅಂತಕ್ಕಂಥದ್ದು ಎರಡನೇದಕ್ಕೆ ಬರುತ್ತೆ ಆಯ್ಕೆಗಳ ಸಂಕಲನ ಅನ್ನೋದು ಇನ್ನು ಕ್ಲಿಪ್ ಆರ್ಟ್ ಅಂತಕ್ಕಂಥದ್ದು ಇಮೇಜ್ ಬರುತ್ತೆ ಮೂರನೇದಕ್ಕೆ ಬರೋ ಅಂಥದ್ದು ಸೊ ಇದು ಇಪ್ಪತ್ ಮೂರನೇ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಐಪಿ ವಿಳಾಸವು ಪ್ರಸ್ತುತದಲ್ಲಿ ಡ್ಯಾಶ್ ಅಂತ ಕೇಳಿದರೆ ಐಪಿ ವಿಳಾಸ ಪ್ರಸ್ತುತದಲ್ಲಿ ಆಪ್ಷನ್ ಎ ನಾಲ್ಕು ಬೈಟ್ಸ್ ಗಳ ಉದ್ದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಎ ಡಿ ಎಸ್ ಎಲ್ ಅನ್ನೋದ್ರ ಒಂದು ವಿಸ್ತೃತ ರೂಪ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಇಪ್ಪತ್ತೈದು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ